ಒಮಿಕ್ರಾನ್ ಮೂರನೇ ಅಲೆ ಮಧ್ಯೆ ಈಗ ಬೂಸ್ಟರ್ ಡೋಸ್ ಕೂಡ ಸದ್ದು ಮಾಡ್ತಾ ಇದೆ. ಒಮಿಕ್ರಾನ್ ಭೀತಿ ನಡುವೆಯೂ ಸದ್ಯಕ್ಕಿಲ್ವಾ ಬೂಸ್ಟರ್ ಡೋಸ್ ಅನ್ನೋ ಪ್ರಶ್ನೆ ಇದೆ. ಬೂಸ್ಟರ್ ಡೋಸ್ಗೆ ಇನ್ನಷ್ಟು ದಿನ ಕಾಯಬೇಕಾಗಿ ಬರುತ್ತಾ? ಹೌದು, ಕಾಯಬೇಕು ಅಂತ ಹೇಳ್ತಾ ಇದೆ ಕೇಂದ್ರ ಆರೋಗ್ಯ ಇಲಾಖೆ. ಬೂಸ್ಟರ್ ಡೋಸ್ ನೀಡಲು ಒಲವು ತೋರ್ತಾ ಇದೆ ಐಸಿಎಂಆರ್. ಅದಷ್ಟು ಬೇಗ ಕೊಡಿ ಅಂತ ಹೇಳ್ತಾ ಇದೆ, ಆದರೆ ಕೇಂದ್ರ ಸರ್ಕಾರ ಆತ್ರ ಬೇಡ ಅಂತ ಹೇಳ್ಕೊಳ್ತಾ ಇದ್ದು, ಕೋವಿಡ್ ಕಳ್ಳಾಟಕ್ಕೆ ಹೆಚ್ಚುವರಿ ಡೋಸ್ ನೀಡಿದರೆ ಉತ್ತಮ ಅನ್ನೋದು ಐಸಿಎಂಆರ್ನ ಅಭಿಪ್ರಾಯ. ಬೂಸ್ಟರ್ ಡೋಸ್ ಬಗ್ಗೆ ಐಸಿಎಂಆರ್ ಶಿಫಾರಸು ಏನು ಅಂದರೆ, ಒಮಿಕ್ರಾನ್ ನಿಯಂತ್ರಣಕ್ಕೆ ಬೂಸ್ಟರ್ ಡೋಸ್ಗೆ ಅನುಮತಿಯನ್ನು ಕೊಡಿ ಅಂತ ಕೇಳ್ತಾ ಇದೆ. ನಿಯಂತ್ರಣಕ್ಕೆ ಬರಬೇಕು ಅಂದರೆ ಬೂಸ್ಟರ್ ಡೋಸ್ನ ಇಂಪಾರ್ಟೆಂಟ್ ಅಷ್ಟೇ ಇದೆ ಅಂತ. ತುರ್ತು ಸಂದರ್ಭದಲ್ಲಿ ಬೂಸ್ಟರ್ ಡೋಸ್ ಬಳಕೆಗೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದೆ. ಬಟ್ ಕೇಂದ್ರ ಸರ್ಕಾರ ಆಲೋಚನೆ ಮಾಡ್ತಾ ಇರೋದು ಈಗ ಇನ್ನೂ ಕೂಡ ಆ ರೀತಿಯಾದಂತಹ ಡೇಂಜರ್ ಸಿಚುವೇಶನ್ ಇಲ್ಲ, ಎರಡನೇ ಡೋಸ್ ಕಂಪ್ಲೀಟ್ ಆಗೋದು ಬಾಕಿ ಇದೆ. ಈ ಹೊತ್ತಲ್ಲಿ ಬೂಸ್ಟರ್ ಡೋಸ್ಗೆ ನಾವು ಚಾಲನೆ ಕೊಟ್ಟರೆ ಸಮಸ್ಯೆ ಆಗಬಹುದು ಲಸಿಕೆಯ ವಿಚಾರದಲ್ಲಿ ಅಂತ. ಆದರೆ ಎರಡನೇ ಡೋಸ್ ತೆಗೆದುಕೊಂಡ 9 ತಿಂಗಳಿಗೆ ನೀಡಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಎರಡನೇ ಡೋಸ್ ಕಂಪ್ಲೀಟ್ ಆಗಿ 9 ತಿಂಗಳ ಒಳಗಾಗಿ ಮತ್ತೊಂದು ಡೋಸನ್ನು ಕೊಟ್ಟರೆ ಅದು ಅವರಿಗೆ ಮತ್ತಷ್ಟು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡೋದು ಅಲ್ಲದೆ ವ್ಯಾಪಕವಾಗಿ ಹಬ್ಬಬಹುದಾದಂತಹ ಈ ಒಮಿಕ್ರಾನನ್ನು ತಡೆಗಟ್ಟಲಿಕ್ಕೂ ಕೂಡ ಲಸಿಕೆ ಸಹಕಾರಿ ಅಂತ. ಒಮಿಕ್ರಾನ್ ಜೊತೆ ನಮ್ಮದು ಒಂಥರ ಕಳ್ಳ ಪೊಲೀಸ್ ಆಟವಾಗಿ ಹೋಗಿದೆ. ಒಮಿಕ್ರಾನ್ ಯಾವ ರೀತಿಯಾದ ಪರಿಣಾಮ ಬೀರುತ್ತೆ, ಅದರ ಒಂದು ಹಬ್ಬುವಿಕೆಯ ಪ್ರಮಾಣ ಏನು ಅನ್ನೋದು ಗೊತ್ತಿಲ್ಲ. ಸದ್ಯ ಒಮಿಕ್ರಾನ್ ಏನು ಮಾಡಬಹುದು ಅನ್ನೋ ಆತಂಕದ ಮಧ್ಯೆಯೇ ಕಳ್ಳ ಪೊಲೀಸ್ ಆಟದ ರೀತಿಯಲ್ಲಿ ಪರಿಸ್ಥಿತಿ ಇದೆ. ಕಳ್ಳನನ್ನು ಹಿಡಿಯಲು ಪೊಲೀಸರು ರಂಗೋಲಿ ಕೆಳಕ್ಕೆ ತೂರ್ತಾರೆ, ಆದರೆ ಕಳ್ಳ ಆತ ತನ್ನೊಂದೊಂದು ಮಾರ್ಗವನ್ನು ಮಾಡ್ಕೊಂಡಿರ್ತಾನಲ್ಲ, ಹಾಗೆ ಈಗ ವೈರಸ್ ಕೂಡ ಲಸಿಕೆಯ ವಿರುದ್ಧವಾಗಿ ಯಾವ ರೀತಿಯಾದಂತಹ ಆಟಾಟೋಪಗಳನ್ನು ಮುಂದುವರಿಸಬಹುದೋ, ಈಗ ಆಗಿರುವ ಎರಡನೇ ಡೋಸನ್ನು ಸಾಕು ಅಂತ ಹೇಳಬಹುದು ಅಥವಾ ಮತ್ತೊಂದು ಡೋಸ್ನ ಅನಿವಾರ್ಯತೆ ಸೃಷ್ಟಿ ಮಾಡಬಹುದು ಅಂತ ಹೇಳ್ಬೋದೋ ಗೊತ್ತಿಲ್ಲ. ಅದೇ ರೀತಿ ಬೂಸ್ಟರ್ ಡೋಸ್ ಮೂಲಕ ಒಮಿಕ್ರಾನ್ಗೆ ತಡೆ ಹಾಕಿ ಅನ್ನುವಂತಹ ಅಭಿಪ್ರಾಯ ಶಿಫಾರಸು ಐಸಿಎಂಆರ್ನದ್ದು. ಆದರೆ ಅವರು ಅವರ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದಾರೆ, ಆದರೆ ಅದರ ಮ್ಯಾನುಫ್ಯಾಕ್ಚರಿಂಗ್ ಬೇಕು ಮತ್ತು ಎರಡು ಡೋಸ್ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ. ಮಕ್ಕಳಿಗೆ ಲಸಿಕೆ ವಿಷಯದಲ್ಲೂ ಕೂಡ ಪ್ರಸ್ತಾಪ ಆಗ್ತಾ ಇದೆ. ಎಲ್ಲವನ್ನೂ ಕೂಡ ಪರಿಗಣಿಸಿ ಕೇಂದ್ರ ಈಗ ಸದ್ಯಕ್ಕೆ ನಿರ್ಧಾರ ಮಾಡ್ತಾ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ. ಬೂಸ್ಟರ್ ಡೋಸ್ಗೆ ಕೇಂದ್ರ ಸರ್ಕಾರ ಅನುಮತಿಯನ್ನ ಕೊಟ್ಟರೂ ಕೂಡ ಎಲ್ರಿಗೂ ಬೂಸ್ಟರ್ ಡೋಸ್ ಸಿಗೋದಿಲ್ಲ. ಕೇಂದ್ರ ಅನುಮತಿ ಕೊಟ್ಟರೂ ಎಲ್ಲರಿಗೂ ಯಾವ ಕಾರಣಕ್ಕೆ ಬೂಸ್ಟರ್ ಡೋಸ್ ಸಿಗಲ್ಲ ಅಂದರೆ, ಎರಡನೇ ಡೋಸ್ ಲಸಿಕೆ ಹಾಕ್ಸ್ಕೊಂಡವರಿಗೆ ಮಾತ್ರ ಸಿಗುತ್ತೆ. ಅದೂ ಕೂಡ ಎರಡನೇ ಡೋಸ್ ಹಾಕ್ಸ್ಕೊಂಡು 9 ತಿಂಗಳಾಗಿರಬೇಕು ಅಂಥವರಿಗೆ ಮಾತ್ರ ಕೊಡೋ ಸಾಧ್ಯತೆ. ಸೆಕೆಂಡ್ ಡೋಸ್ ಹಾಕ್ಸ್ಕೊಂಡು 9 ತಿಂಗಳು ಕಂಪ್ಲೀಟ್ ಮಾಡ್ಕೊಂಡಿರೋರಿಗೆ ಬೂಸ್ಟರ್ ಡೋಸ್ನ ಲಭ್ಯತೆ ಇರುತ್ತೆ. ಸೊ ಆ ಕಾರಣಕ್ಕಾಗಿ ತಕ್ಷಣಕ್ಕೆ ಬೂಸ್ಟರ್ ಡೋಸ್ ಕೊಡ್ತೀವಿ ಅಂತ ಹೇಳಿದರೂ ಕೂಡ ಎರಡನೇ ಡೋಸ್ ಕಂಪ್ಲೀಟ್ ಮಾಡಿದ 2-3 ತಿಂಗಳಲ್ಲೇ ಮತ್ತೊಂದು ಡೋಸ್ ತೆಗೆದುಕೊಳ್ಬಹುದಾ ಅಂದರೆ ಅದು ಅಸಾಧ್ಯ. 9 ತಿಂಗಳು ಕಳೆದಿರಬೇಕು ಎರಡನೇ ಡೋಸನ್ನು ಪಡೆದುಕೊಂಡಂಥವ್ರು, ಆ ನಂತರದಲ್ಲಿ ಅಂಥವ್ರಿಗೆ ಬೂಸ್ಟರ್ ಡೋಸ್ ಕೊಡ್ತಾರೆ. ಆದರೆ ಮೊದಲ ಆದ್ಯತೆಯಾಗಿ ಆರೋಗ್ಯ ಕಾರ್ಯಕರ್ತರನ್ನು ಪರಿಗಣಿಸಿ ಮತ್ತು ಹೆಚ್ಚುವರಿ ಆರೋಗ್ಯ ಸಮಸ್ಯೆಗಳಿದ್ದಂಥವರಿಗೆ ಅನಿವಾರ್ಯತೆಯ ಆಧಾರದ ಮೇಲೆ ಬೂಸ್ಟರ್ ಡೋಸ್ಗೆ ಅನುಮತಿ ಕೊಟ್ಟಂತಹ ಪಕ್ಷದಲ್ಲಿ ಅವರಿಗೆ ಮೊದಲ ಆದ್ಯತೆ ತಲುಪುತ್ತೆ ವಿನಃ ಎಲ್ಲರಿಗೂ ಕೂಡ ಲಭಿಸೋದು ಅಸಾಧ್ಯ. ಇನ್ನು ಆ ಪೈಕಿ ಆ ರೀತಿ ಹಂತ ಹಂತವಾಗಿ ಮಾಡ್ಕೊಂಡು ಬಂದರೂ ಕೂಡ ಎರಡನೇ ಡೋಸ್ನ ತೆಗೆದುಕೊಳ್ಳಿಕ್ಕೆ ಮತ್ತು ಅವಕಾಶ ಇರುತ್ತೆ ಅಂದರೂ 9 ತಿಂಗಳ ಅವಧಿಯನ್ನು ಪೂರ್ಣಗೊಳಿಸಿರಬೇಕು ಎರಡನೇ ಡೋಸ್ನ ಲಸಿಕೆನ ಪಡ್ಕೊಂಡು, ಅಂಥವರಿಗೆ ಮಾತ್ರ ಬೂಸ್ಟರ್ ಡೋಸ್ ಸಿಗುತ್ತೆ. ಸೊ ಹೀಗಾಗಿ ಕೇಂದ್ರ ಅನುಮತಿ ಕೊಟ್ಬಿಟ್ಟು ಕೂಡಲೇ ಸಿಕ್ಬಿಡುತ್ತಾ ಅನ್ನೋ ಪ್ರಶ್ನೆಗೆ ಈ ರೀತಿಯ ಉತ್ತರ, ಬೂಸ್ಟರ್ ಡೋಸ್ ಸಿಗುತ್ತೆ ಆದರೆ ಅನುಮತಿ ಪಡ್ಕೊಳ್ಬೇಕು. ಅನುಮತಿ ಪಡ್ಕೊಂಡ್ರೂ ಕೂಡ ಎರಡನೇ ಡೋಸ್ ಕಂಪ್ಲೀಟ್ ಆಗಿದ್ರು 9 ತಿಂಗಳು ಕಂಪ್ಲೀಟ್ ಮಾಡಿಕೊಂಡವರಿಗೆ ಮಾತ್ರ ಬೂಸ್ಟರ್ ಡೋಸ್ ಕೊಡುವ ವಿಚಾರವಾಗಿ ನಿರ್ಧಾರವನ್ನು ಕೈಗೆತ್ತಿಕೊಳ್ಬಹುದು. ಮೊದಲ ಆದ್ಯತೆ ಆರೋಗ್ಯ ಕಾರ್ಯಕರ್ತರಿಗೆ ಕೊಡಿ, ಕಾರಣ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ರೋಗಿಗಳ ಜೊತೆಗೆ ಇರ್ತಾರೆ. ಅವರುಗಳ ಒಂದು ಆರೋಗ್ಯ ಕಾಪಾಡಿಕೊಂಡ್ರೆ ಅವರಿಂದ ಆಗಬಹುದಾದಂತಹ ಸ್ಪ್ರೆಡ್ಡನ್ನು ತಡೆಗಟ್ಟಲಿಕ್ಕೆ ಮತ್ತು ಈ ಒಂದು ವೈರಾಣುವಿನ ಒಂದು ಸ್ಪ್ರೆಡ್ ವೇಗ ಏನಿದೆ ಅದು ಕ್ಷೀಣಿಸ್ಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದು. ಆ ಕಾರಣಕ್ಕಾಗಿ ಮೊದಲ ಆದ್ಯತೆ ಏನಾದರೂ ಇಂಪಾರ್ಟೆನ್ಸ್ ಕೊಡ್ತಾರೆ ಅನ್ನೋದೇ ಆದರೆ ಬೂಸ್ಟರ್ ಡೋಸ್ಗೆ ಅವಕಾಶ ಕೊಟ್ಟಂತಹ ಪಕ್ಷದಲ್ಲಿ ಆರೋಗ್ಯ ಕಾರ್ಯಕರ್ತರು ಮತ್ತು ವಯಸ್ಸಾದವರು ಮತ್ತು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರೋರಂಥವ್ರಿಗೆ ಅನಿವಾರ್ಯತೆಯ ಆಧಾರದ ಮೇಲೆ ಕಲ್ಪಿಸಿಕೊಡ್ತಾರೆ. ಆ ನಂತರದ ಹಂತದಲ್ಲಿ ಬರೋದೇ ಎರಡನೇ ಡೋಸ್ ಹಾಕಿಸಿಕೊಂಡು 9 ತಿಂಗಳು ಕಳೆದಿರುವಂತಹವರಿಗೆ ಲಿಸ್ಟ್ ಔಟ್ ಮಾಡಿ ಅವರಿಗೆ ಬೂಸ್ಟರ್ ಡೋಸನ್ನು ಕೊಡೋದು.
ಈ ಕೂಡಲೇ ನಾನು ಬೂಸ್ಟರ್ ಡೋಸ್ ಪಡ್ಕೊಂಡ್ಬಿಟ್ಟು ಒಮಿಕ್ರಾನ್ ಅಥವಾ ಡೆಲ್ಟಾದಿಂದ ಮೂರನೇ ಅಲೆಯಿಂದ ಬಚಾವ್ ಆಗಿಬಿಡಬೇಕು ಅಂತ ಯಾರಾದರೂ ಬಯಸಿದ್ರೆ ಅದು ಕಷ್ಟ ಸಾಧ್ಯ ಎಲ್ಲ ಹಂತಗಳನ್ನು ದಾಟಿಕೊಂಡು ಮೂರನೇ ಡೋಸ್ ಅನ್ನು ಪಡೆದುಕೊಳ್ಳಲಿಕ್ಕೆ ಅವಕಾಶ ಸಿಗಬಹುದು ಖಾಸಗಿ ಆಸ್ಪತ್ರೆಗಳಲ್ಲಿ ಒಮಿಕ್ರಾನ್ ಚಿಕಿತ್ಸೆಗೆ ದರ ನಿಗದಿ ಅಂತಾರಾಷ್ಟ್ರೀಯ ಪ್ರಯಾಣಿಕರ ಚಿಕಿತ್ಸೆಗೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ ಜೊತೆಗೆ ಚಿಕಿತ್ಸೆಗೆ ದರ ನಿಗದಿಯನ್ನು ಕೂಡ ಮಾಡಲಾಗ್ತಾ ಇದೆ ಅಂತಾರಾಷ್ಟ್ರೀಯ ಪ್ರಯಾಣಿಕರ ವಿಚಾರದ ಚಿಕಿತ್ಸೆ ವಿಷಯದಲ್ಲಿ ಅವಕಾಶ ಖಾಸಗಿ ಆಸ್ಪತ್ರೆಗಳಲ್ಲಿ ಒಮಿಕ್ರಾನ್ ಚಿಕಿತ್ಸೆಯನ್ನು ಮಾಡ್ಕೊಳ್ಳಬಹುದು ಆದರೆ ಅದಕ್ಕೂ ಒಂದು ರೇಟ್ ಫಿಕ್ಸ್ ಮಾಡುತ್ತೆ ಸರ್ಕಾರ ಅದರಂತೆ ಖಾಸಗಿ ಆಸ್ಪತ್ರೆಗಳು ದರವನ್ನ ತೆಗೆದುಕೊಳ್ಳಬೇಕಾಗುತ್ತೆ ಕಂಡಾಬಟ್ಟೆ ತೆಗೆದುಕೊಳ್ಳಲಿಕ್ಕೆ ಬರೋದಿಲ್ಲ ಐಡಿಯೋ ಚಿಕಿತ್ಸೆ 12,000 ರೂಪಾಯಿ ಐಸೋಲೇಷನ್ ICU ವಿಥೌಟ್ ವೆಂಟಿಲೇಟರ್ ಅದಕ್ಕೂ ಒಂದು 25,000 ರೂಪಾಯಿಯನ್ನ ನಿಗದಿಪಡಿಸಿದ್ದಾರೆ ನಿಗದಿಗಿಂತ ಹೆಚ್ಚಿನ ದರ ಪಡೆದ್ರೆ ಅಂತಹ ಖಾಸಗಿ ಶಾಲೆಯ ವಿರುದ್ಧ ದೂರನ್ನ ಕೊಡಬಹುದು ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದಿನಿ ನಂದಿನಿ ಅಂತಾರಾಷ್ಟ್ರೀಯ ಪ್ರಯಾಣಿಕರ ಚಿಕಿತ್ಸೆ ವಿಚಾರದಲ್ಲಿ ಸರ್ಕಾರ ಒಂದು ನಿಲುವಿಗೆ ಬಂದಿದೆ ಖಾಸಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡೆಯಬಹುದು ಮತ್ತು ಆ ರೇಟ್ ಇಷ್ಟೇ ಇರಬೇಕು ಅಂತ ಇದಕ್ಕೆ ಖಾಸಗಿ ಆಸ್ಪತ್ರೆಗಳು ಒಪ್ಪಿಗೆ ಸೂಚಿಸಿವೆ ದಿವ್ಯ ಜ್ಯೋತಿ ಮೊದಲನೇ ಹಾಗೂ ಎರಡನೇ ಅಲೆಯ ಸಂದರ್ಭದಲ್ಲಿ ನೀವೇ ನೋಡಿದ್ರಿ ಖಾಸಗಿ ಆಸ್ಪತ್ರೆಗಳಲ್ಲಿ ಹಲವು ದೂರುಗಳು ಕೇಳಿ ಬಂದಿತ್ತು ಅಗತ್ಯಕ್ಕಿಂತ ಹೆಚ್ಚು ಹಣವನ್ನು ವಸೂಲಿ ಮಾಡ್ತಾರೆ ಟ್ರೀಟ್ಮೆಂಟ್ ಹೆಸರಲ್ಲಿ ದಂಡಗಳಾಗ್ತಾ ಇರುತ್ತದೆ ತುಂಬಾ ಹಣಗಳನ್ನ ಪೋಲ್ ಮಾಡಲಾಗ್ತಿದೆ ಅಂತ ಇದು ಮತ್ತೆ ರಿಪೀಟ್ ಆಗಬಾರದು ಅನ್ನುವಂತ ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ಒಮಿಕ್ರಾನ್ ವೈರಸ್ನ ವಿಚಾರದಲ್ಲಿ ಅದರಲ್ಲೂ ಅಂತಾರಾಷ್ಟ್ರೀಯ ಪ್ರಯಾಣಿಕರ ವಿಚಾರದಲ್ಲಿ ಸಾಕಷ್ಟು ಹಣ ಯಾಕೆಂದ್ರೆ ಅವರೆಲ್ಲರೂ ಆಲ್ಮೋಸ್ಟ್ ಗವರ್ನಮೆಂಟ್ ಹಾಸ್ಪಿಟಲ್ಗಿಂತ ಪ್ರೈವೇಟ್ ಹಾಸ್ಪಿಟಲ್ಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತಿದ್ದಾರೆ ಹಾಗಾಗಿ ಗ್ರೂಪ್ ಆಫ್ ಪ್ರೈವೇಟ್ ಹಾಸ್ಪಿಟಲ್ಗಳ ಲಿಸ್ಟ್ಗಳನ್ನು ಮಾಡಿ ಇಂತಿಷ್ಟು ನಿಗದಿ ಅಂದ್ರೆ ಜನರಲ್ ಬೆಡ್ಗಾದ್ರೆ 10,000ದಿಂದ ಹಿಡಿದು 20,000ವರೆಗೂ ಸಹ ವೈಟ್ ICU ಇರಬಹುದು ವೆಂಟಿಲೇಟರ್ ಇರಬಹುದು ಸ್ಪೆಷಲ್ ಬೆಡ್ಸ್ ಗಳಿರಬಹುದು ಈ ಎಲ್ಲಾ ಟ್ರೀಟ್ಮೆಂಟ್ ಗೂ ದರವನ್ನ ನಿಗದಿ ಮಾಡಿದ್ದಾರೆ ಒಂದೊಮ್ಮೆ ಈ ದರಕ್ಕಿಂತ ಹೆಚ್ಚು ಹಣವನ್ನ ವಸೂಲಿ ಮಾಡಿದ್ದು ಗೊತ್ತಾದ್ರೆ ಹೆಲ್ಪ್ ಡೆಸ್ಕ್ ನಲ್ಲಿ ಆರೋಗ್ಯ ಅಧಿಕಾರಿ ಹಾಗೂ ಝೋನಲ್ ಆರೋಗ್ಯ ಅಧಿಕಾರಿಗಳು ಇರ್ತಾರೆ ಇಲ್ಲಾಂದ್ರೆ ಕಾಮನ್ ಒಂದು ಲ್ಯಾಂಡ್ ಲೈನ್ ನಂಬರ್ ಅನ್ನು ನೀಡಲಾಗಿದೆ ಆ ಲ್ಯಾಂಡ್ ಲೈನ್ ನಂಬರ್ ಗೆ ಕರೆ ಮಾಡಿದ್ರೆ ಆಗ ದೂರನ್ನ ದಾಖಲಿಸಿಕೊಂಡು ಆಸ್ಪತ್ರೆ ವಿರುದ್ಧ ಕ್ರಮ ಕೈಗೊಳ್ಳುತ್ತಾರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ನ ಪ್ರಕಾರ ಆದ್ರೆ ಈ ಬಗ್ಗೆ ಖಾಸಗಿ ಆಸ್ಪತ್ರೆಗಳು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಈಗಷ್ಟೇ ಕಾದು ನೋಡಬೇಕಾಗಿದೆ ಈಗಷ್ಟೇ ಇದದ್ದು ಮಾಹಿತಿ ಹೊರಬಿದ್ದಿದೆ ಖಾಸಗಿ ಆಸ್ಪತ್ರೆಗಳಿಗೆ ದರ ನಿಗದಿ ವಿಚಾರ ಹಾಗಾಗಿ ಖಾಸಗಿ ಆಸ್ಪತ್ರೆಗಳವರ ಪ್ರತಿಕ್ರಿಯೆಯನ್ನು ಕಾದು ನೋಡಬೇಕಾಗಿದೆ ದಿವ್ಯಜ್ಯೋತಿ ಥ್ಯಾಂಕ್ ಯು ನಂದಿನಿ ನಿಮ್ಮೆಲ್ಲ ಮಾಹಿತಿಗೆ ಖಾಸಗಿ ಆಸ್ಪತ್ರೆಗಳ ನಿರ್ಧಾರ ಏನಾಗಿರುತ್ತೆ ಅನ್ನೋದನ್ನ ಕಾದು ನೋಡಬೇಕು ಆದ್ರೆ ಸರ್ಕಾರ ಮಾತ್ರ ತನ್ನ ನಿರ್ಧಾರವನ್ನ ಪ್ರಕಟ ಮಾಡಿದೆ